ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನ್ ಪ್ರಿಯಾ. ನಮ್ ಜೊತೆಲಿ ಅಂತಾರಾಷ್ಟ್ರ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಶ್ರೀ ದಿನೇಶ್ ಗುರುಜಿ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಕಾರ್ಯಕ್ರಮ ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಔಷಧಿ ಜಾನವಿ ತೋಯಂ ವೈದ್ಯೋ ನಾರಾಯಣೋ ಹರಿಹಿ. ನಮಸ್ಕಾರ ವೀಕ್ಷಕರೇ. ಹಾಗೆನೆ ನೋಡಿದ್ರಿ, ಶನಿವಾರ ಭಾನುವಾರ ನಡೆದಂತಹ ಬುಕ್ ಲಾಂಚ್ ಹೈಯರ್ ಕ್ಲಾಸಸ್ ಅಲ್ಲಿ ಎಷ್ಟೊಂದು ಜನ ಭಾಗಿಯಾಗಿದ್ರು. ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನೆರವೇರಿತ್ತು ಅಂತಾನೆ ಹೇಳಬಹುದು. ಹಾಗೆ ನಿಮಗೂ ಕೂಡ ಹೈಯರ್ ಕ್ಲಾಸಸ್ ಗೆ ಅಟೆಂಡ್ ಆಗಬೇಕು ಅಂತ ಆಸೆ ಇದ್ರೆ ಖಂಡಿತ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲೆವೆಂತ್ ಅಂಡ್ ಟ್ವೆಲ್ತ್ ಗೆ ಮೈಸೂರಲ್ಲಿ ಹೈಯರ್ ಕ್ಲಾಸಸ್ ಅಡ್ವಾನ್ಸ್ ಕ್ಲಾಸಸ್ ನ ತಗೊಳ್ತಾ ಇದಾರೆ ಗುರುಜಿ ಅವರು. 18th ಅಂಡ್ 19th ಗೆ ಶಿವಮೊಗ್ಗದಲ್ಲಿ ತಗೊಳ್ತಾ ಇದಾರೆ. 25th ಅಂಡ್ 26th ಗೆ ಹುಬ್ಳಿಯಲ್ಲಿ ಕ್ಲಾಸಸ್ ನ ತಗೊಳ್ತಾ ಇದಾರೆ. ಹಾಗೇನೆ ಕಣ್ಣು ದೃಷ್ಟಿಯ ಬಗ್ಗೆ ಇವತ್ತು ಖಂಡಿತ ಗುರುಜಿ ಅವರು ಮಾತನಾಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಖಂಡಿತ, ಕಣ್ಣು ದೃಷ್ಟಿ ಯಾರಿಗಾಗಲ್ಲ, ಎಲ್ಲಾರ್ಗು, ಪ್ರತಿಯೊಬ್ಬ ಮನುಷ್ಯನಿಗೂ ಹೊಟ್ಟೆ ಕೆಚ್ಚಿವಾಗೆಲ್ಲ ಏನ್ ಮಾಡಕ್ಕಾಗಲ್ಲ, ಜಲಸಿ ಇದ್ದೇ ಇರುತ್ತೆ. ನಮಗೂ ಬರುತ್ತೆ, ನಮಗೂ ಬರಲ್ಲ ಅಂತೇನಿಲ್ಲ, ಎಲ್ಲಾರ್ಗು ಅದು ಮನುಷ್ಯನ ಸಹಜ ಗುಣ. ಒಬ್ರು ಯಾರಾದ್ರೂ ಏಳಿಗೆ ಆಗ್ತಾ ಇದ್ರೆ ಸಹಿಸಕ್ಕಾಗೋದಿಲ್ಲ. ಇಲ್ಲಿ ಎಲ್ಲಿ ಯಾವ ಲೆವೆಲ್ ಹೋಗಿದೆ ಅಂದ್ರೆ, ಮನೇಲಿರ್ತಕ್ಕಂಥವ್ರಿಂದನೂ ಶುರು ಆಗುತ್ತೆ. ಆಚೆ ಇರತಕ್ಕಂಥವ್ರು ಸೆಕೆಂಡ್ರಿ ತಗೋಣ, ಮನೇಲಿರ್ತಕ್ಕಂಥವ್ರು ಎಲ್ಲ 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 ರಿಲೇಷನ್ಸ್ ಇಂದ ಹಿಡಿದು ಸಿಸ್ಟರ್ ಬ್ರದರ್ ಎಲ್ಲಾ ಕಡೆಯಿಂದನೂ ಶುರು ಆಗ್ತಾ ಇದೆ. ಈಗ ಇದಕ್ಕೆ ಕಾರಣ ಬಂದ್ಬಿಟ್ಟು ಮೊಟ್ಟ ಮೊದಲಿಗೆ ಚಂದ್ರ ಮತ್ತೆ ರಾಹು ಜಾತಕದಲ್ಲಿ. ಚಂದ್ರ ಮತ್ತೆ ರಾಹು ಏನಕ್ಕೆ ಅಂದ್ರೆ, ಚಂದ್ರ ಮನಸ್ಸನ್ನು ತೋರಿಸುತ್ತೆ, ರಾಹು ಆಸೆಯನ್ನು ತೋರಿಸುತ್ತೆ. ಅದರ ಆಪೋಸಿಟ್ಗೆ ಇರತಕ್ಕಂತ ಕೇತು, ಆ ಬಾಲ ಇದೆಯಲ್ಲ, ಅದು ಸ್ವಲ್ಪ ಮೋಕ್ಷವನ್ನು ತೋರಿಸಿದಾಗ ಇವ ಮೂರು ಗ್ರಹಗಳು ಸ್ವಲ್ಪ ಜಲಸಿನ ಕನ್ವರ್ಟ್ ಮಾಡ್ಬಿಡುತ್ತೆ. ಜಲಸಿ ಇದನ್ನ ಕಣ್ದೃಷ್ಟಿ ಅಂತ ಹೇಳ್ತಾರೆ, ಬುರಿ ನಜರ್ ಅಂತ ಹೇಳ್ತಾರೆ, ಅನೇಕ ಅನೇಕ ತರ ಇದೆ ನೋಡಿ. ಪ್ರತಿಯೊಂದು ಗ್ರಹನು ನಮಗೆ ನಮ್ಮ ಕರ್ಮವನ್ನು ಸ್ವಲ್ಪ ನೆಗೆಟಿವ್ ಬ್ಯಾಡ್ ಮಾಡಕ್ಕೇನೆ ಸ್ವಲ್ಪ ಹೋರಾಡ್ತಾ ಇರುತ್ತೆ. ನಮಗೆ ಏಕಾಗ್ರತೆ ಇಟ್ಕೊಂಡು ಯಾರ್ಯಾರು ಏನೇನ್ ಪಡ್ಕೊಂಡ್ ಬಂದಿದ್ದಾರೆ ಅವ್ರವ್ರಿಗೆ ಅಂತ ಅನ್ಕೊಂಡು ನಾವು ಸೈಲೆಂಟ್ ಆಗಿರ್ಬೇಕಾಗತ್ತೆ. ಅದು ನನಗೂ ಅನ್ವಯಿಸುತ್ತೆ, ವಾಹಿನಿ ನೋಡ್ತಾ ಇರತಕ್ಕಂಥವ್ರು ಎಲ್ಲರಿಗೂ ಅನ್ವಯಿಸುತ್ತೆ, ಇಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ, ಪ್ರಪಂಚದಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಅನ್ವಯಿಸುತ್ತೆ. ನಾವು ಅದನ್ನ ರೂಢಿ ಮಾಡ್ಕೋಬೇಕಾಗತ್ತೆ. ಯಾರು ಎಂಥದ್ದು ಎಷ್ಟೇ ಎತ್ತರಕ್ಕೆ ಬೆಳಿಲಿ, ಅವನು ಗುರು ಆಗಿರ್ಬೋದು ಮತ್ತೆ ಯಾವುದೇ ಒಂದು ಇದಾಗಿರ್ಬೋದು, ಅವನ್ ಹಂಗ್ ಮಾಡ್ತಾ ಇದ್ದಾನೆ, ಹಿಂಗ್ ಮಾಡ್ತಾ ಇದ್ದಾನೆ, ಅದ್ ಮಾಡ್ತಾ ಇದ್ ಮಾಡ್ತಾ ಇದ್ದಾನೆ ಅಂತ ಬಹಳಷ್ಟು ಹೇಳ್ತಾರಲ್ಲ, ಅದು ಅವರ ಒಂದು ಕುಂಠಿತ ಅಂತ ಹೇಳ್ತೀವಿ. ಅಂದ್ರೆ ಆ ಮನುಷ್ಯನಲ್ಲಿ ಆ ಒಂದು ಸಬ್ಜೆಕ್ಟ್ ಕುಂಠಿತವಾಗಿರುತ್ತೆ. ಅದನ್ನ ಇನ್ನೊಬ್ಬರ ಏಳಿಗೆ ಮತ್ತೆ ಇನ್ನೊಬ್ಬರ ಒಂದು ವಿಚಾರವನ್ನು ತಗೊಂಡ್ಕೊಂಡು ಗುಂಪಿನಲ್ಲಿ ಮಾತಾಡ್ಕೊಂತದ್ದು ಅಥವಾ ಅವ್ರದ್ಮೇಲೆ ಅಸೂಯೆ ಪಡ್ತಕ್ಕಂಥದ್ದು ಇದು ಕಣ್ಣು ದೃಷ್ಟಿಗೆ ಪಾತ್ರವಾಗುತ್ತೆ. ಒಂದು ಮಾಡ್ತಕ್ಕಂಥ ಬೆಳೀತಕ್ಕಂಥ ವ್ಯಕ್ತಿಗೆ ಕಣ್ಣು ದೃಷ್ಟಿ ಆದ್ರೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಯಾರು ಕಣ್ಣು ದೃಷ್ಟಿ ಬಗ್ಗೆ ಹೇಳಿರ್ತಾರೋ ಮಾಡಿರ್ತಾರೋ, ಅಯ್ಯೋ ಹಿಂಗಾದ್ರೂ ಹಂಗಾದ್ರೂ ಅಂತ ಬರುತ್ತೋ ಅವ್ರಿಗೆ ಖಂಡಿತ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ವಾಟ್ ಗೋಸ್ ಅಪ್ ಹ್ಯಾಸ್ ಟು ಕಮ್ ಡೌನ್ ಅಂತ ಖಂಡಿತ ಅದೊಂದು ತಾತ್ಪರ್ಯ ನಾವು ಮರಿಬಾರ್ದಾಗತ್ತೆ. ಪ್ರತಿಯೊಬ್ಬರು ಮನುಷ್ಯರು ಅದನ್ನ ನೋಡ್ಕೋಬೇಕಾಗತ್ತೆ. ವಾಟ್ ಗೋಸ್ ಅಪ್ ವಿಲ್ ಡೆಫಿನೆಟ್ಲಿ ಕಮ್ ಡೌನ್. ನಾವ್ ಏನ್ ಕಳಿಸ್ತೀವೋ ಮೇಲಕ್ಕೆ ಅದು ವಾಪಸ್ ನಮಗೆ ಬರುತ್ತೆ. ಸಾಧ್ಯವಾದಷ್ಟು ನಾವೆಲ್ಲರೂ ಕೂಡ ಯಾರೇ ಇರ್ಲಿ ನಮ್ ಸುತ್ತಮುತ್ತಲ ಸಾಧ್ಯವಾದಷ್ಟು ಅವ್ರನ್ನ ಒಳ್ಳೇದಾಗ್ಲಿ, ಅವ್ನ್ ಒಳ್ಳೇದ್ ಕೆಲಸ ಮಾಡಿದಾನೆ, ಅವ್ನ್ಗೆ ಒಳ್ಳೇದ್ ಸಿಕ್ಕಿದೆ. ಬಹಳಷ್ಟು ಜನ ಏನ್ ತಗೊಳ್ತಾರೆ ಅಂತಂದ್ರೆ, ನಾನು ಎಷ್ಟೊಂದು ಪೂಜೆ ಮಾಡ್ತೀನಿ, ನಾನು ಎಷ್ಟೊಂದು ಒಳ್ಳೆತನ ಮಾಡ್ತೀನಿ, ಬೇರೆಯವ್ರು ನೋಡಿ ಅವ್ರಿಗೆ ಏನು ಮಾಡಲ್ಲ, ಯಾವ ಪೂಜೆ ಮಾಡಲ್ಲ, ಏನಿಲ್ಲ, ಅವ್ರಿಗೇನ್ ಮನೆ ಮೇಲೆ ಮನೆ ಕಟ್ತಾರೆ, ಒಳ್ಳೆ ಸಂಬಂಧ ಸಿಗುತ್ತೆ, ಖುಷಿ ಖುಷಿಯಾಗಿ ಪಾರ್ಟಿಗಳು ಮಾಡ್ಕೊಳ್ತಾರೆ, ಮತ್ತೆ ಕಿಟಿ ಪಾರ್ಟಿ ಆ ಪಾರ್ಟಿ ಪಾರ್ಟಿಸೋ ಪಾರ್ಟಿಸೋ ಅಂತ ಹೇಳ್ತಾರೆ. ಸೊ ಅದು ಫಸ್ಟ್ ಲೆವೆಲ್ ಅಲ್ಲಿ ನಾವು ಅವ್ರು ಪಡ್ಕೊಂಡ್ಬಂದಿರೋದು ಅಂತ ಫಸ್ಟ್ ತಿಳ್ಕೊಂಡಿರ್ಬೇಕು. ಸೊ ಇಲ್ಲಿ ಭಗವಂತ ಏನ್ ಮಾಡ್ತಾನೆ ಅಂದ್ರೆ, ನಮಗೆ ಗೊತ್ತಿರಲ್ಲ ನಾವು ಮಾಡಿರ್ತಕ್ಕಂತ ಕರ್ಮಗಳು ಏನೇನಿದೆ, ನಾವು ಎಷ್ಟರ ಮಟ್ಟಿಗೆ ಅಸೂಯೆ ಪಡ್ತಾ ಇದೀವಿ, ಎಷ್ಟರ ಮಟ್ಟಿಗೆ ನಮ್ಮ ಮನಸ್ಸು ಶುದ್ಧವಾಗಿದೆ ಅನ್ನೋದು ನಾವು ಫಸ್ಟ್ ನಾವು ಮಿರರ್ ಆಗಿ ನೋಡ್ಕೋಬೇಕು. ಈ ಮಿರರ್ ಎಫೆಕ್ಟ್ ಅಂತ ನೋಡ್ಕೊಳ್ತಕ್ಕಂಥದ್ದು ಒಂದು ಸಬ್ಜೆಕ್ಟ್ ಇದೆ, ಇದನ್ನ ಆರೂಢ ಲಗ್ನ ಅಂತ ಹೇಳ್ತಾರೆ. ಆರೂಢ ಲಗ್ನದಲ್ಲಿ ವಿಶೇಷವಾಗಿ ರಾಹು ಕೇತುಗಳು ಆಕ್ಸಿಸ್ ಅಲ್ಲಿ ಇರಬಾರದು. ಫಸ್ಟ್ ಪಾಯಿಂಟ್, ಆರೂಢ ಲಗ್ನ ಅಂತ ಬರುತ್ತೆ. ನಿಮ್ಮ ಲಗ್ನ ಎಷ್ಟು ಮನೆಗಳ ಮುಂದೆ ಹೋಗಿದೆಯೋ ಆ ಮನೆಗಳಿಂದ ಮತ್ತೆ ಅಷ್ಟು ಮನೆಗಳನ್ನ ಪೂರೈಸಿದಾಗ ಅದನ್ನ ಆರೂಢ ಲಗ್ನ ಅಂತಾರೆ. ಆ ಲಗ್ನ ಇಸ್ ಎ ಮಿರರ್ ಆಫ್ ನಿಮ್ಮ ಲಗ್ನ ಚಾರ್ಟ್ ಅಂತ ಹೇಳ್ತೀವಿ. ಇದು ಜೈಮಿನಿ ಜ್ಯೋತಿಷಿ ಹೇಳ್ಕೊಟ್ಟಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು ಇರ್ಲಿ, ಏನ್ ಮಾಡೋಕ್ಕಾಗಲ್ಲ, ಅದು ಮನುಷ್ಯನ ಸಹಜ ಗುಣ. ಪ್ರತಿಯೊಂದು ಪಾರ್ಟಿ ಲೆವೆಲ್ ಅಲ್ಲೂ ನಡೆಯುತ್ತೆ, ನ್ಯಾಷನಲ್ ಲೆವೆಲ್ ಅಲ್ಲೂ, ರಾಜಕೀಯದಲ್ಲೂ ನಡೆಯುತ್ತೆ. ಬಿಜೆಪಿ ಅವ್ರಿಗೆ ಅವ್ರಿಗಾಗಲ್ಲ, ಅವ್ರಿಗೆ ಇವ್ರಿಗಾಗಲ್ಲ, ಅದಿದ್ದೇ ಇರುತ್ತೆ, ರಾಜಕೀಯವಾಗೂ ಇರುತ್ತೆ. ಸೊ ಮನೆಗವರೆಗೂ ಮನೆ ಲೆವೆಲ್ ವರ್ಗೂ ಇರುತ್ತೆ. ಸೊ ಅದನ್ನ ನಾವು ಏನು ಮಾಡೋಕ್ಕಾಗಲ್ಲ, ಅದು ಕಲಿಯುಗದ ಒಂದು ಕರ್ಮಫಲ ಅಂತ ಅನ್ಸುತ್ತೆ, ಕಲಿಯುಗದ ಕರ್ಮಫಲ ಇರ್ಲಿ. ಸೊ ಇವತ್ತಿನ ಕೊನೆಯ ಸಂಚಿಕೆಯಲ್ಲಿ ಕಣ್ದೃಷ್ಟಿನ ಹೇಗೆ ಹೋಗಲಾಡಿಸ್ಕೊಳ್ಳೋದು ಒಂದು ಸಣ್ಣ ತಂತ್ರ ಕೊಡ್ತೇನೆ, ವಿಶೇಷವಾಗಿರ್ತಕ್ಕಂಥ ತಂತ್ರ ಕೊಡ್ತೀನಿ. ನಿನ್ನೆ ವಿಚಾರದಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ, ಒಂದು ಕಾಲರ್ ತಗೋಣ, ಮಾತಾಡೋಣ. ಕಾಲರ್ ಕಾಲರ್ ರೆಡಿ ಇದಾರೆ. ಹಲೋ ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ, ನಿಮ್ ಹೆಸರು? ನಮ್ ಹೆಸರು ಶುರಿಲಾ ಅಂತ ಹೇಳಿ ಮೇಡಮ್, ಬಾಗಲಕೋಟೆಯಿಂದ ಮಾಡ್ತಿದ್ದೀವಿ. ಯಾರ ಬಗ್ಗೆ ಕೇಳ್ಬೇಕಿತ್ತು?
ನನ್ ಬಗ್ಗೆನೆ ಕೇಳ್ಬೇಕಾಗಿತ್ತು ಮೇಡಮ್. ಸರಿ, ನಿಮ್ ಡೇಟ್ ಆಫ್ ಬರ್ತ್ ಹೇಳಿ. 3/12/93 ಮೇಡಮ್. 3/12/1993 ಮೇಡಮ್. ಹುಟ್ಟಿರೋ ಟೈಮಿಂಗ್ಸ್? 4:25 ಬೆಳಗ್ಗೆ ಮೇಡಮ್. ಸರಿಮ್ಮ, ಹುಟ್ಟಿರೋ ಜಾಗ? ಬಾಗಲಕೋಟೆ ಜಿಲ್ಲಾ ಗುಳೇಗುಡ್ ಮೇಡಮ್. ಏನ್ ಕೇಳ್ಬೇಕಿತ್ತು, ಏನ್ ಪ್ರಶ್ನೆ ಕೇಳ್ಬೇಕಿತ್ತು? ಸಂತಾನ ಪರದ ಬಗ್ಗೆ ಕೇಳ್ಬೇಕಾಗಿತ್ತು. ಮದುವೆ ಎಷ್ಟು ವರ್ಷ ಆಯ್ತು? 2 ವರ್ಷ ಆಗಿತ್ತು ಮೇಡಮ್. ಸರಿ, ಗುರುಜಿ ಮಾತನಾಡ್ತಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್, ನಿಮ್ ಪ್ರೋಗ್ರಾಮ್ ಚಲೋ ಬರ್ತಾ ಇದೆ ಸರ್. ಹೌದಾ, ಚೆನ್ನಾಗ್ ಬರ್ತಾ ಇದೆ. ಏನ್ ಚೆನ್ನಾಗ್ ಬರ್ತಾ ಇದೆ ಇದ್ರಲ್ಲಿ? ನೀವ್ ಹೇಳ್ತಿರೋದು ನಕ್ಷತ್ರ ಮ್ಯಾಗ ಹೇಳ್ತಿರಲ್ಲ ಸರ್, ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ. ಸರಿ ಮಾ, ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದೀರಾ, ಪುನರ್ವಸು ನಕ್ಷತ್ರ. ಪ್ರಸ್ತುತ ಇವಾಗ ನಿಮಗೆ ಶನಿ ದಶೆ ಮುಗಿದು ಬುಧ ದಶೆ ಸ್ಟಾರ್ಟ್ ಆಗಿದೆ. ಬುಧ ದಶೆಯಲ್ಲಿ ಬುಧ ಭುಕ್ತಿ ನಡೀತಾ ಇದೆ. ಬುಧ ಹೇಗಿದೆ ಅಂತ ನೋಡೋಣ. ನೋಡಿ, 2, 5, 11 ಕಾಂಬಿನೇಷನ್ ಬರಬೇಕು. ನೋಡಿ, ಜ್ಯೋತಿಷ್ಯ ಎಷ್ಟು ಈಸಿ ಅಂದ್ರೆ ನಂಬರ್ಸ್ ಅಲ್ಲಿ ಹೇಳ್ತಾ ಇದೀನಿ. ಇದನ್ನ ಯಾರ್ ಬೇಕಾದ್ರೂ ಕಲಿಬಹುದು. ಫಸ್ಟ್ ಪಾಯಿಂಟ್, ಯಾರ್ ಬೇಕಾದ್ರೂ ಕಲಿಬಹುದು. ನಿಮ್ಗೆ ಬಾಗಲಕೋಟೆ ಕ್ಲಾಸ್ ಮಾಡ್ ಅಂತ ಹೇಳಿ ನಾ 2-3 ಸಾರಿ ಮೆಸೇಜ್ ಕಳ್ಸಿದ್ದೀನಿ ಸರ್ ನಿಮ್ಗೆ. ಜನ ಅಲ್ಲಿರೋರು ಬಾಗಲಕೋಟೆಯವರು ನಂಗೆ ಸಹಾಯ ಮಾಡ್ಬೇಕು. ಇಷ್ಟು ಜನ ಬಂದ್ರೆ ಮಾತ್ರ ನಾನು ಮಾಡಕ್ಕಾಗೋದು. ಒಂದ್ 2, 3, 5 ಜನ, 10 ಜನ ಸ್ವಲ್ಪ ಕಷ್ಟ ಆಗುತ್ತೆ. ನನಗೂ ಒಂದ್ ಸ್ವಲ್ಪ ಎಕ್ಸ್ಪೆಂಡಿಚರ್ ಇರುತ್ತೆ. ಓಕೆ ಅಲ್ವಾ? ಮಾಡ್ತೀನಿ, ಖಂಡಿತ ನೋಡ್ತೀನಿ, ಟ್ರೈ ಮಾಡ್ತೀನಿ. ಆದ್ರೆ ನಿಮ್ಗೆ ಬಾಗಲಕೋಟಿಂದ ಇದು ಹುಬ್ಳಿ ಹತ್ರ ಅಲ್ವಾ? ಹುಬ್ಳಿ ಹತ್ರ ಆಗ್ತಿದೆ ಸರ್, ನಾವು ಲೇಡೀಸ್ ಎಲ್ಲ ಹೌಸ್ ವೈಫ್ ಸರ್, ಹಿಂಗಾಗಿ ಅದಕ್ಕೆ ಬಾಗಲಕೋಟೆಗೆ ಮಾಡಂತೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಹೌದೌದು, ಕರೆಕ್ಟ್. ಏನ್ ಮಾಡೋದು, ನೋಡೋಣ. ಮುಂದಿನ ತಿಂಗಳುಗಳಲ್ಲಿ ಒಂದು 4-5 ತಿಂಗಳಾದ್ಮೇಲೆ ಬೇರೆ ಬೇರೆ ಎಲ್ಲಾ ಊರವರು ಕರಿತಾ ಇದ್ರೆ, ಯಾದಗಿರಿಲ್ ಮಾಡಿ ಅಂತಾರೆ, ಗುಲ್ಬರ್ಗದಲ್ಲಿ ಮಾಡಿ ಅಂತಾರೆ. ಸಾಧ್ಯವಾದಷ್ಟು ಹತ್ರ ಹತ್ರದಲ್ಲಿ ಬರ್ತೀನಿ. ಮುಂದೆ ಇನ್ನೂ ಜಾಸ್ತಿ ಪ್ರಚಾರ ಆಗಿ ಇದು ನಕ್ಷತ್ರ ನಾಡಿ ನಾವು ನಮ್ಮೂರಲ್ಲೂ ಕಲಿಸಬೇಕು ಅಂತ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ನಮ್ಮ ಆಫೀಸ್ಗೆ ಕರೆ ಬಂದಾಗ ಒಂದು ಪ್ಲಾನ್ ಮಾಡಿ ಖಂಡಿತ ಬಾಗಲಕೋಟೆಗೆ ಬರ್ತೀನಿ. ಬುಧದೇಶ ಬರ್ತಾ ಇದೆ 1/9/12, 3/6/12, 9/10. ಸ್ವಲ್ಪ ಮಟ್ಟಿಗೆ ಮಕ್ಕಳ ಫಲ ಅನ್ನೋದು ಬಹಳ ಸ್ವಲ್ಪ ಕಮ್ಮಿ ತೋರಿಸ್ತಕ್ಕಂಥದ್ದು ಆಗ್ತಾ ಇದೆ. ದಯವಿಟ್ಟು ತೋರಿಸಿ, ಯಾಕಂದ್ರೆ 2-5-11 ಕಾಂಬಿನೇಷನ್ ಇಲ್ಲ. 2-5-11 ಕಾಂಬಿನೇಷನ್ ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಇರುತ್ತೆ ನಮ್ಗೆ. ನಿಮ್ಮ ನಿಮ್ಮಂತ ಚಾರ್ಟ್ ಸಿಕ್ಕರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇವತ್ತೆಲ್ಲ ಆಗ್ತಾ ಇರ್ತಾರೆ. 1600 ಸ್ಟೂಡೆಂಟ್ಸ್ ನೋಡ್ತಾ ಇದ್ರೆ ನನ್ನ ಕಾರ್ಯಕ್ರಮ, ನಿಮ್ಮ ಚಾರ್ಟ್ ಹಾಕೊಳ್ತಾರೆ. 2-5-11 ಇಲ್ಲ, ಬಹಳ ಕಷ್ಟ ಇದೆ ಅಂತ ಹೇಳ್ತಾರೆ. ನೋಡಿ, ಇದು ಇದು ಜಾತಕದಲ್ಲಿ ಏನಿದೆಯೋ ಅದು ಹಣೆ ಬರನ ತೋರಿಸುತ್ತೆ. ಅದನ್ನ ನಾವು ಮೀರ್ಬೇಕು ಅಂದ್ರೆ ಪ್ರಯತ್ನ ಏನು ಅಂತಂದ್ರೆ, ಒಂದು ತಂತ್ರ, ಯಂತ್ರ, ಮಂತ್ರ, ಈ ಮೂರು ಇದೆ. ಮತ್ತೆ ಕಾಲ್ ಮಾಡಿದ್ದೆ ಸರ್ ನಿಮ್ಗೆ, ಅವಾಗ ಕಾಲ್ ಮಾಡಿದಾಗ ನೀವು ಸಂತಾನ ಗೋಪಾಲ ಕೃಷ್ಣ ಮಂತ್ರ ಹೇಳಂತಂದ್ರೆ ಸರ್, ನಾವು 1 ತಿಂಗಳ ಮೇಲೆ ಸರ್ ಕಂಟಿನ್ಯೂ 100 ಡೇಲಿ 100 540. ನಾನು ಪ್ರತಿಯೊಬ್ಬರು ಹೇಳೋದು, ಬೆಳಿಗ್ಗೆ 540, ಸಂಜೆ 540, 1 ವರ್ಷದ ಕಾಲ. ಓಕೆ, ಮತ್ತೆ ನಿಮ್ಮ ಜೊತೆ ನಿಮ್ಮ ಯಜಮಾನರು ಒಂದು ಮಂತ್ರ ಹೇಳಬೇಕು. ಓಂ ಹ್ರೀಂ ಹ್ರಾಂ ಹ್ರೌಂ ಹರ ಪುತ್ರಂ ಕುರು ಕುರು ಸ್ವಾಹ. ಓಂ ಹ್ರೀಂ ರಾಮ್ ರೌಂ ಹರ ಪುತ್ರಂ ಕುರುಕುರು ಸ್ವಾಹ. ನನ್ನ ಬುಕ್ ಅಲ್ಲಿ ಚೈಲ್ಡ್ ಬರ್ತ್ ಗೆ ಅಂತಾನೆ ಒಂದು 30 ಪೇಜ್ ಬರ್ದಿದ್ದೀನಿ. ತಂತ್ರ, ಯಂತ್ರ, ಮಂತ್ರ ಏನೇನ್ ಯೂಸ್ ಮಾಡ್ಬೇಕು, ಶಿವಲಿಂಗಿ ಬೀಜ ಯೂಸ್ ಮಾಡ್ಬೇಕು. ಯಾರೋ ಒಬ್ರು ಬಂದಿದ್ರು 9 ವರ್ಷ ಮಕ್ಕಳಾಗಿರ್ಲಿಲ್ಲ ಬಳ್ಳಾರಿಯಿಂದ, ಅವ್ರಿಗೊಂದು 5-6 ತರ ಕೊಟ್ಟೆ, ಒಂದಲ್ಲ ಮಂತ್ರ ತಂತ್ರ ಎಲ್ಲ ಕೊಟ್ಟೆ. ಅಂದ್ರೆ ಭೇಟಿ ಮಾಡಿದಾಗ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು 3 ತಿಂಗಳು ಇದಾಗಿದೆ ನನಗೆ, ಬಹಳ ಸಂತೋಷ ಆಗ್ತಾ ಇದೆ ಅಂತ. ಸ್ವಲ್ಪ ಆದ್ರೂ ಕೂಡ ಕಾಪಾಡ್ಕೊಳ್ಳಿ, ಸ್ಟ್ರಾಂಗ್ ಆಗಿರ್ಬೇಕು ಅಂತ. ಖಂಡಿತ ಹೇಳ್ತೀನಮ್ಮ, ಸಮಯದ ಅಭಾವದಿಂದ 11ನೇ ಅಧಿಪತಿಗೆ ಹಾಕೊಳ್ಳಿ. 7, 8, 9, 10, 11 11ನೇ ಅಧಿಪತಿ ಎರಡರಲ್ಲಿದ್ದಾರೆ. 2-11 ಕಾಂಬಿನೇಷನ್ ಬರುತ್ತೆ ಅಲ್ಲಿ. ಪಂಚಮಾಧಿಪತಿ ಶನಿ 1, 2, 3, 4, 5. ನೋಡಿ, ಜಾತಕದಲ್ಲಿ ಪಂಚಮದಲ್ಲಿ ಶನಿ ಇದೆ, ಅದಕ್ಕೆ ಲೇಟ್ ಅನ್ಬಿಡ್ತಾರೆ. ಇಲ್ಲಿ ಬಂದಿರೋದು ನಿಮ್ಗೆ ಬುಧದೇಶ, ಬುಧದಲ್ಲಿ 2-5-11 ಬರಬೇಕು. ಬುಧದೇಶದಲ್ಲಿ 2-5-11 ಬಂದ್ರೆ ಖಂಡಿತ ಆಗುತ್ತೆ ನಿಮ್ಗೆ. ಸೂರ್ಯನಿಗೆ ರೂಬಿ ಅಂತ ಬರುತ್ತೆ, ರೂಬಿ ಅನ್ನೋ ಒಂದು ಸ್ಟೋನ್ ನ ಹಾಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ನಮ್ಮ ಆಫೀಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಸಿಗುತ್ತೆ, ಬೇಕಾದ್ರೆ ತಗೊಳ್ಳಿ, ಬೇಕು ಅಂದ್ರೆ ತಗೊಳ್ಳಿ. ಹೇಳಿಮ್ಮ. ಹಲೋ ಸರ್. ಒಳ್ಳೇದಾಗ್ಲಿಮ್ಮ, ರೂಬಿ ಹಾಕ್ಸ್ಕೊಳ್ಳಿ. ನಾನು ಹೇಳಿರ್ತಕ್ಕಂಥ ಸಂತಾನ ಗೋಪಾಲ ಮಂತ್ರ ಮತ್ತೆ ನಿಮ್ಮ ಯಜಮಾನರಿಗೆ ಎರಡೂ ಮಂತ್ರ 540 ಬೆಳಿಗ್ಗೆ, 540 ಸಾಯಂಕಾಲ, ಗುರುವಾರದಿಂದ ಶುರು ಮಾಡಿ 1 ವರ್ಷ ಸತತವಾಗಿ ಮಾಡಬೇಕು. ನಿಮ್ಮ 5 ದಿವಸ ಪೀರಿಯಡ್ಸ್ ಬಿಟ್ಟು ಕಂಟಿನ್ಯೂಸ್ ಮಾಡಿ, 1 ವರ್ಷ ಮಾಡಿ ನೋಡಿ, ಖಂಡಿತ ಫಲ ಬಂದೇ ಬರುತ್ತೆ. ಧನ್ಯವಾದಗಳು ಕರೆ ಮಾಡೋದಕ್ಕೆ ಅಂತ ಹೇಳ್ತಾ ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತನಾಡ್ಸೋಣ. ಹಲೋ, ಹಲೋ, ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಸುಮಿತ್ರಾ ಅಂತ. ಸ್ವಲ್ಪ ಜೋರಾಗಿ ಮಾತಾಡಿ, ಯಾರ ಬಗ್ಗೆ ಕೇಳಬೇಕಿತ್ತು? ಸುಮಿತ್ರಾ. ಸರಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೆ ಕೇಳ್ಬೇಕು. ಡೇಟ್ ಆಫ್ ಬರ್ತ್ ಹೇಳಿ. 6/7/72. 6/7/72. 72. ಓಕೆ, ಹುಟ್ಟಿರುವ ಟೈಮಿಂಗ್ಸ್? ಸಂಜೆ 6:20. ಓಕೆ, ಹುಟ್ಟಿರುವ ಸ್ಥಳ? ಅರಕಲ್ಗೋಡು. ಏನ್ ಕೇಳ್ಬೇಕಿತ್ತು? ನಮ್ಮ ಆರೋಗ್ಯದ ಬಗ್ಗೆ ಕೇಳ್ಬೇಕಿತ್ತು. ಹೆಲ್ತ್ ಬಗ್ಗೆನಾ? ಖಂಡಿತ, ಗುರುಜಿ ಬಗ್ಗೆ ಮಾತನಾಡ್ತಾರೆ, ಸ್ವಲ್ಪ ಜೋರಾಗಿ ಮಾತಾಡಿ. ಓಕೆನಾ? ಆಯ್ತು, ಸರಿ. ನಮಸ್ಕಾರಮ್ಮ. ನಮಸ್ತೆ ಸರ್.
ಸೊ ನೀವು ಹುಟ್ಟಿರ್ತಕ್ಕಂಥದ್ದು ಮೇಷ ರಾಶಿ ಬರ್ತಾ ಇದೆ, ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದಿಂದ 16ನೇ ನಕ್ಷತ್ರ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಅನುರಾಧ ನಕ್ಷತ್ರ ಬರ್ಬೋದು. ಅನುರಾಧ ನಕ್ಷತ್ರದ ಒಂದು ಚಿತ್ರ ಬರುತ್ತೆ. ಅನುರಾಧ ನಕ್ಷತ್ರದ ಕ್ಯಾಲ್ಕುಲೇಟ್ ಮಾಡಿ, ಆದ್ರೂ ಕೂಡ ನನ್ನ ಕ್ಯಾಲ್ಕುಲೇಷನ್ ತಪ್ಪಿರ್ಬೋದು. ಭರಣಿ ನಕ್ಷತ್ರದಿಂದ ಒಂದು ಅಂತ ಲೆಕ್ಕ ಹಾಕೊಂಡು 16 ನಕ್ಷತ್ರ ಕ್ಯಾಲ್ಕುಲೇಟ್ ಮಾಡಿ. 16ನೇ ನಕ್ಷತ್ರ ಯಾವ್ದು ಬರುತ್ತೆ ನಿಮಗೆ, ಅಲ್ಲಿಂದ ಆ ನಕ್ಷತ್ರದ ಚಿತ್ರ ನಿಮ್ಮ ಜೊತೆ ಇಟ್ಕೋಬೇಕಾಗತ್ತೆ. ಆ ನಕ್ಷತ್ರ ಚಿತ್ರ ಬರುತ್ತೆ, ಯಾರಿಗಾರು ಹೋಗಿ ಕೇಳಿ, ಗೂಗಲ್ ಅಲ್ಲಿ ನೋಡ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ಪ್ರತಿಯೊಂದು ನಕ್ಷತ್ರಕ್ಕೂ ಒಂದೊಂದು ಚಿತ್ರ ಇರುತ್ತೆ, ಒಂದು ಪಿಕ್ಚರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಪೂರ್ವಭಾದ್ರ ಅಂದ್ರೆ ಒಂದು ಮಂಚ ಅಂತ ಹೇಳ್ತಾರೆ, ಮತ್ತೆ ಅಶ್ವಿನಿ ಅಂತಂದ್ರೆ ಕುದುರೆಯ ಮುಖ ಅಂತ ಹೇಳ್ತಾರೆ. ಸೊ ಆ ರೀತಿ ಅನುರಾಧ ನಕ್ಷತ್ರ 16ನೇದ ಬರಬೇಕು. ಆ ಕಡೆ ಬರುತ್ತೆ, 16ನೇದ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಿ. 27 ನಕ್ಷತ್ರದಲ್ಲಿ ಭರಣಿಯಿಂದ ಶುರು ಮಾಡಿ. ಈಗ ಪ್ರಸ್ತುತ ನಿಮಗೆ 2018ವರೆಗೂ ರಾಹು ದಶೆ ನಡೀತಾ ಇದೆ. ರಾಹು ಹೇಗಿದೆ ಅಂತ ನೋಡೋಣ. ನೋಡಿ, 6-8-12 ಕಾಂಬಿನೇಷನ್ ಆರೋಗ್ಯವನ್ನು ಅನಾರೋಗ್ಯವನ್ನು ತೋರಿಸುತ್ತೆ. ಯಾವಾಗಲೂ ಅಷ್ಟೇ, ನಾನು ಬಹಳ ಈಸಿಯಾಗಿ ಹೇಳ್ತೀನಿ, ಅನಾರೋಗ್ಯನೇ ಸ್ವಲ್ಪ ಇರತಕ್ಕಂಥದ್ದು. ಮುಂದೆ ಬರ್ತಕ್ಕಂತ 1/4 ಅಲ್ಲಿ ಅದು ಹೆಚ್ಚಾಗುತ್ತೆ. ಗುರು ದಶೆಯಲ್ಲಿ 2018 ಆದ್ಮೇಲೆ ಇನ್ನೂ ಹೆಚ್ಚಾಗುತ್ತೆ. ಮಂತ್ರ ಪಠನೆ ಬಹಳ ಈಸಿಯಾಗಿರ್ತಕ್ಕಂಥದ್ದು. ತ್ರಯಂಬಕ ಮಂತ್ರ ಹೇಳ್ಕೊಳಮ್ಮ ದಯವಿಟ್ಟು, ಪ್ರತಿನಿತ್ಯ 27 ಬಾರಿ ಅಥವಾ 54 216 ಬಾರಿ ಮಾಡಿ, ನಿಮ್ಗೆ ರಿಸಲ್ಟ್ ಖಂಡಿತ ಬರುತ್ತೆ. ಏನ್ ಪ್ರಾಬ್ಲಮ್ ಆಗಿದೆ? ಗರ್ಭಕೋಶದ ಸ್ವಲ್ಪ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಮುಂದೆ ಬರ್ತಕ್ಕಂತ ಗುರುನಲ್ಲಿ 1/4, 6-8, 12 ಬರುತ್ತೆ. ಆಪರೇಷನ್ ಖಂಡಿತ ಆಗೇ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಅದು 2018 ಖಂಡಿತ ಮಾಡ್ಲೇಬೇಕಾಗತ್ತೆ, ಇಲ್ಲಾಂದ್ರೆ ಅದು ಕ್ಯಾನ್ಸರ್ ರೀತಿ ಪರ್ವತ ಕಾಂಬಿನೇಷನ್ ಬರ್ತಾ ಇದೆ. 1/4, 10, 8, 12 ಕ್ಯಾನ್ಸರ್ ರೀತಿ ಆಗುತ್ತಂತದ್ದು. ದಯವಿಟ್ಟು ಬೇಗ ಆಪರೇಷನ್ ಮಾಡಿಸ್ಕೊಳ್ಳಿ. ಹಣದ ಅಭಾವ ಇತ್ತು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ದೇವರ ಪಟ ಸ್ಮರಣೆ ಇದೆ, ದೇವರ ಸ್ಮರಣೆ ಮಾಡಿ. ಹೌದಮ್ಮ, ಸ್ವಲ್ಪ ಆರೋಗ್ಯ ಕಡೆ ನೋಡ್ಕೊಳ್ಳಿ, ಆರೋಗ್ಯನೇ ಅಭಾಗ್ಯ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರು ಕಮಿಯ ಬಂಧನಾತ್ ಮೃತ್ಯೋರ್ ಮುಕ್ಷ್ಯ ಮಾಮೃತಾತ್ ಓಂ ಅಂತ ಲಾಸ್ಟ್ ಅಲ್ಲಿ ಸೇರಿಸಿ 216 ಬಾರಿ ಬೆಳಿಗ್ಗೆ ಸಾಯಂಕಾಲ. ಮಂತ್ರ ಹೇಳಬೇಕಾದ್ರೆ ಸ್ವಲ್ಪ ನಿದ್ದೆ ಜಾಸ್ತಿ ಬರುತ್ತೆ, ನಿದ್ದೆ ಮಾಡ್ಬೇಡಿ. ಈ ಮಂತ್ರ ತುಂಬಾ ನಿದ್ದೆ ಬರ್ಸುತ್ತೆ, ಮಾಡಿ ನೋಡಿ. ಹೊಸದಾಗಿ ಟ್ರೈ ಮಾಡ್ತಕ್ಕಂಥವ್ರು 216 ಬಾರಿ ಮಾಡಿದಾಗ ತುಂಬಾ ನಿದ್ದೆ ಬರುತ್ತೆ, ಅದನ್ನ ಹೇಳ್ಸಕ್ ಬಿಡೋದಿಲ್ಲ. ಸತತವಾಗಿ ಪ್ರಯತ್ನ ಪಟ್ಟು ಮಾಡಿ, 6-8 ಬೆಳಿಗ್ಗೆ, 6-7 ಒಳಗಡೆ ಒಂದು ತಾಯ್ತ ನನ್ನ ಆಫೀಸ್ ಅಲ್ಲಿ ಸಿಗುತ್ತೆ. ನವಗ್ರಹ ತಾಯ್ತ ಇಂಥದಕ್ಕೆಲ್ಲ ಸ್ವಲ್ಪ ನ್ಯೂಟ್ರಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ತಾಯ್ತ ಹಾಕೊಂಬಿಡಿ, ನವಗ್ರಹಗಳು ಪಾಸಿಟಿವ್ ಆಗಿರೋದೆಲ್ಲ ಎನ್ಹಾನ್ಸ್ ಮಾಡುತ್ತೆ, ನೆಗೆಟಿವ್ ಇರೋದೆಲ್ಲ ನ್ಯೂಟ್ರಲ್ ಮಾಡುತ್ತೆ. ಒಳ್ಳೇದಾಗ್ಲಿಮ್ಮ, ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಹಾಗೇನೆ ನೋಡಿದ್ರೆ ನಮ್ಮ ಕಾಲರ್ ಮಾತನಾಡಿದ್ರು, ನಿಮ್ ಜೀವನದಲ್ಲೂ ಖಂಡಿತ ಆಗುವಂತ ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಮದ್ವೆ ಯಾವಾಗ ಆಗುತ್ತೆ, ಸಂತಾನ ಭಾಗ್ಯ ಯಾವಾಗಿದೆ, ಎಜುಕೇಶನ್ ಅಲ್ಲಿ ಯಾವ ಫೀಲ್ಡ್ ಅಲ್ಲಿ ಹೋದ್ರೆ ಒಳ್ಳೇದು, ಯಾವ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದು, ಇದೆಲ್ಲಾ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತ ನೀವೇ ನಕ್ಷತ್ರ ನಾಡಿಯನ್ನ ಕಲ್ತ್ರೆ ನಿಮ್ ಜೀವನದಲ್ಲಿ ಆಗುವಂತ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಬಹುದು. ಸಮಸ್ಯೆಗೆ ಪರಿಹಾರ ಬೇಕು ಅಂತ ಹೇಳಿದ್ರೆ ಖಂಡಿತ ಮಂತ್ರ ತಂತ್ರ ಯಂತ್ರ ಈ ಪುಸ್ತಕದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಗಳಿಗೆ ಪರಿಹಾರ ಇದೆ ಅಂತ ಹೇಳ್ತಾ ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮ ತಗೊಂಡು ಮತ್ತೆ ವಾಪಸ್ ಬರ್ತೀನಿ. ವಿರಾಮದ ನಂತರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಅಂತಾರಾಷ್ಟ್ರೀಯ ಖ್ಯಾತಿಯ ದಿನೇಶ್ ಗುರುಜಿ ಅವರಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಇತ್ತು ಕಣ್ಣು ದೃಷ್ಟಿಯ ಬಗ್ಗೆ ಸಾಕಷ್ಟು ತಂತ್ರಗಳನ್ನ ಕೂಡ ಕೊಡ್ತಾ ಇದಾರೆ. ಹಾಗೇನೆ ನಿನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಗುರು ವಕ್ರಿ ಅಲ್ವಾ ಗುರುಜಿ, ಅದ್ರ ಬಗ್ಗೆ ಮಾತನಾಡ್ತಾ ಇದ್ರಿ. 3 ರಾಶಿಗೆ ತೊಂದರೆ ಇದೆ ಅಂತ ಕೂಡ ನೀವು ಹೇಳ್ತಾ ಇದ್ರಿ, ಮೇಷ ಸಿಂಹ ಹಾಗೂ ಮಕರ. ಇದ್ರ ಬಗ್ಗೆ ಖಂಡಿತ ಸಾಕಷ್ಟು ಮಾಹಿತಿ ನೀವೇ ಕೊಟ್ಟು ಚೆನ್ನಾಗಿರುತ್ತೆ, ಏನ್ ಹೇಳ್ತೀರಾ? ನೋಡಿ, ನಿನ್ನೆ 12 ಕಾಲಿಗೆ ವಕ್ರಿ ಆಗಿರ್ತಕ್ಕಂಥದ್ದು ಫಸ್ಟ್ ಪಾಯಿಂಟ್ ಅಲ್ಲಿ. ಎರಡನೇದು ವಿಚಾರದಲ್ಲಿ ಈ ವಕ್ರಗತಿ ಅಂತ ಹೇಳ್ತೀವಿ ನಾವು. ವಕ್ರಗತಿ, ವಕ್ರ ಅಂತಂದ್ರೆ ನಾನು ಆಲ್ರೆಡಿ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮೇಷಕ್ಕೆ, ಸಿಂಹಕ್ಕೆ, ಅದರ ಜೊತೆಗೆ ಮಕರಕ್ಕೆ. ಸೊ ಮೇಷಕ್ಕೆ ಆಗ್ತಕ್ಕಂಥದ್ದು ಒಂದು ಬಹಳ ಸುಲಭ ಆಗಿರ್ತಕ್ಕಂಥದ್ದು ಒಂದು ತಂತ್ರ. ಈ ಮೇಷಕ್ಕೆ ಯಾರ್ಯಾರು ಮೇಷ ರಾಶಿಯಲ್ಲಿದ್ದಾರೆ ಅವ್ರು ಒಂದು ಬಹಳ ನಾಳೆ ಅಥವಾ ಇವತ್ತು ಮಂಗಳವಾರ ಮಾಡ್ಬೋದಾಗಿತ್ತು, ಇದು ಮುಂದಿನ ಮಂಗಳವಾರ ಮಾಡಿ, ಯಾಕೆ ಇನ್ನೂ 4 ತಿಂಗಳಿರುತ್ತೆ. ಯಾವ್ದಾದ್ರು ಒಂದು ಗುಲಾಬಿ ಗಿಡ, ಗುಲಾಬಿ ಗಿಡ ಒಂದು ರಸನ ತೆಯ್ಬೇಕು. ಗುಲಾಬಿ ಗಿಡದ ರಸವನ್ನು ಚೆನ್ನಾಗಿ ತೆಯ್ದು ಅದರಲ್ಲಿ ಅರಿಶಿನವನ್ನು ಮಿಕ್ಸ್ ಮಾಡಬೇಕು. ಅರಿಶಿನವನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಜಾಸ್ತಿನೇ ತೆಗೆದುಬಿಟ್ಟು ಅರಿಶಿನವನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಅದನ್ನ ಒಂದು 7 ದಿವಸದ ಕಾಲ, 7 ಡೇಸ್ ಕಾಲ ಅದನ್ನ ಹಚ್ಕೋಬೇಕು. ಇದು ಫಸ್ಟ್ ಪಾಯಿಂಟ್. ಎರಡನೇದು, ಯಾರ್ಯಾರು ಸಿಂಹರಾಶಿಲಿದ್ದಾರೆ ಅವ್ರಿಗೆ ದಾಸವಾಳದ ಹೂವು ಅದರ ಜೊತೆ ಹರಿದು ಅರಿಶಿನವನ್ನು ಮಿಕ್ಸ್ ಮಾಡಿ ಹಾಕೊಳ್ತಕ್ಕಂಥದ್ದು. ಮಕರ ರಾಶಿಯವ್ರಿಗೆ ಈ ನೀಲಿ ಕಲರ್ ಹೂವು, ಯಾವ್ದಾದ್ರು ನೀಲಿ ಕಲರ್ ಹೂವು ತಗೊಳ್ಳಿ, ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಮನೆ ಮುಂದೆ ಬೆಳೆಸಿರ್ತಾರೆ. ನೀಲಿ ಕಲರ್ ಇರಬೇಕು, ಯಾವ್ದಾರು ಡಾರ್ಕ್ ನೀಲಿ, ಲೈಟ್ ನೀಲಿ, ಯಾವ್ದಾರು ಪರವಾಗಿಲ್ಲ. ಆ ನೀಲಿ ಕಲರ್ ಹೂನಲ್ಲಿ ಚೆನ್ನಾಗಿ ಹರಿದು ಅದಕ್ಕೆ ಒಂದ್ ಸ್ವಲ್ಪ ಅರಿಶಿನ ಬೆರೆಸಿ ಹಚ್ಕೊಳ್ಳಿ.
ಈ ಗುರು ವಕ್ರಿ ಮತ್ತೆ ಗುರು ದಶ ಏನಾದ್ರು ನಡೀತಾ ಇದ್ದಾಗ ನಿಮಗೆ ಪ್ರಾಬ್ಲಮ್ ಹೋಗ್ತಕ್ಕಂಥದ್ದು ಯಾವುದೇ ಒಂದು ರೀತಿಯಾಗ ಪ್ರಾಬ್ಲಮ್ ಬರೋದಿಲ್ಲ. ಸರಿ ಗುರುಜಿ, ಆ ವಿಚಾರ ಓಕೆ. ಹಾಗೇನೆ ಖಂಡಿತ ನಾಲ್ಕೇ ನಾಲ್ಕು ದಿನದಲ್ಲಿ ಗುರುಜಿಯವರು ನಕ್ಷತ್ರ ನಾಡಿಯನ್ನ ಹೇಳ್ಕೊಡ್ತಾರೆ. ಇದನ್ನ ಕಲಿಯೋದು ನಿಜ ಸಾಧ್ಯನಾದ ಸಾಕಷ್ಟು ಜನರಿಗೆ ಒಂದು ಡೌಟ್ ಇದ್ದೇ ಇರುತ್ತೆ. ಕಲ್ತಿರೋಂತ ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ಎಷ್ಟೊಂದು ಅಭಿಪ್ರಾಯಗಳನ್ನ ಕೊಡ್ತಾರೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕೂಡ ಎಕ್ಸ್ಪೀರಿಮೆಂಟ್ ನ ಎಕ್ಸ್ಪೀರಿಯನ್ಸಸ್ ನ ಹಂಚ್ಕೊಳ್ತಾರೆ ಅಂತಾನೆ ಹೇಳ್ಬೋದು. ಇವಾಗ ನಮ್ಮ ಒಬ್ರು ಸ್ಟೂಡೆಂಟ್ ಅದ್ರ ಅಭಿಪ್ರಾಯವನ್ನ ಹೇಳಿದ್ದಾರೆ, ಏನ್ ಹೇಳ್ತಾರೆ ಕೇಳ ಬನ್ನಿ. ನಮಸ್ಕಾರ, ನನ್ನ ಹೆಸರು ಮಾಲತಿ ಅಂತ, ನಾನು ಬ್ಯಾಂಗ್ಳೂರಿಂದ ಬಂದಿರೋದು. ನನ್ನ ಅನಿಸಿಕೆಯನ್ನು ನಾನು ಹೇಳೋದಕ್ಕೆ ಮುಂಚೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಪ್ರತಿಯೊಬ್ಬರೂ ಜ್ಯೋತಿಷಿ ಹತ್ರ ಯಾತಕ್ಕೆ ಹೋಗ್ತಾರೆ? ಅವ್ರಿಗೆ ಸಮಸ್ಯೆಗಳಿದ್ರೆ ಮಾತ್ರ ತಾನೇ ಹೋಗೋದು. ಅವ್ರಿಗೆ ಬಂದಿರೋ ಸಮಸ್ಯೆನ ಬೇರೆಯವರಲ್ಲಿ ಹೇಳ್ಕೊಳಕ್ಕೆ ಆಗದೇ ಇರೋದ್ರಿಂದ ಅವರು ಜ್ಯೋತಿಷಿಗಳ ಹತ್ರ ಪರಿಹಾರಕ್ಕೋಸ್ಕರ ಬರ್ತಾರೆ. ಆದರೆ ನಾನು ಬೇಕಾದಷ್ಟು ಚಾನೆಲ್ಗಳನ್ನ ನೋಡಿದ್ದೀನಿ. ನಾನು ಕೂಡ ಸುಮಾರು 1.5 ಲಕ್ಷ 2 ಲಕ್ಷ ತನಕ ನಾನು ದುಡ್ಡು ಸ್ಪೆಂಡ್ ಮಾಡಿದ್ದೀನಿ, ಆದರೆ ನನಗೆ ಯಾವ ಪರಿಹಾರನೂ ಸಿಕ್ಕಿಲ್ಲ. ಆದರೆ ದಿನೇಶ್ ಸರ್ ಮಾಡಿರೋ ಕೆಲಸ ತುಂಬ ಅತ್ಯುತ್ತಮವಾದದ್ದು. ಹೊಸ ತಂತ್ರಜ್ಞಾನ ಅಂದರೆ ಮೊಬೈಲ್ ಟೆಕ್ನಾಲಜಿ ಬಳಸಿ ನಮ್ಮ ಜಾತಕ ನಾವೇ ಹೇಗೆ ನೋಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಎಲ್ಲರೂ ಉಪಯೋಗಿಸ್ಬೇಕು. ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ಗೃಹಿಣಿಯೂ ಕಲಿತ್ರೆ ಆಯಾ ಮನೆಗಳಿಗೆ ಒಳ್ಳೇದಾಗುತ್ತೆ, ಆಯಾ ಮನೆ ಜನಗಳದ ಜಾತಕನ ಅವರೇ ನೋಡ್ಬೋದು ಅಂತ ಹೇಳ್ತೀನಿ. ಓಕೆ ಗುರುಜಿ, ಎಷ್ಟು ಚೆನ್ನಾಗಿ ಮಾತನಾಡಿದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಮಸ್ಯೆಗಳಿದ್ದಾಗಲೇ ನಾವು ಗುರು ಲೈಕ್ ಹೋಗ್ತೀವಿ ಜ್ಯೋತಿಷಿ ಹತ್ರ ಅಲ್ವಾ, ಏನ್ ಸಮಸ್ಯೆ ಸಮಸ್ಯೆಗೆ ಪರಿಹಾರ ಏನ್ ಕೊಡ್ತಾರೆ ಅಂತ ಅವ್ರನ್ನೇ ನಂಬಿ ಹೋಗಿರ್ತೀವಿ. ಇದ್ರಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನಕ್ಷತ್ರ ನಡಿಯನ ನಾವೇ ಕಲ್ಕೋಬಹುದು, ಅದಕ್ಕೆ ಸಮಸ್ಯೆಗೆ ಪರಿಹಾರ ಕೂಡ ನೀವೇ ಕೊಡ್ತಾ ಇದ್ದೀರ. ಪುಸ್ತಕದ ಪ್ರತಿಯೊಂದು ಸಿಗ್ತಾ ಇದೆ. ಇಲ್ಲಿ ಆಶ್ಚರ್ಯ ಏನಾಗ್ತಾ ಇದೆ ಅಂದ್ರೆ, ಕಲಿತಾದ್ಮೇಲೆ ಆಶ್ಚರ್ಯ ಬರ್ತಾ ಇದೆ. ಕಲಿಯಕ್ ಮುಂಚೆ ವಾಹಿನಿ ಲಕ್ಷಣ ಕೇಳ್ತವ್ರಿಗೆ ಸುಮ್ಮನೆ ಏನ ಆಗ್ತೀವಿ ಅಂತೆ, ಅವರಲ್ಲಿ ಆಶ್ಚರ್ಯನೇ ಬರ್ತಾ ಇಲ್ಲ, ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಹೇಳಿದ್ದು 4 ದಿವಸದಲ್ಲಿ ಕಲಿತಾರೆ ಅಂತ? ಅದು ಆಶ್ಚರ್ಯನೂ ಹೇಳಿಲ್ಲ, ಯಾರು ಫೋನ್ ಮಾಡೋ ಕೇಳಲ್ಲ, ಇಲ್ಲಿ ಬಂದಿರತಕ್ಕಂಥದ್ದು ಫೋನ್ ವಾಹಿನಿಲೂ ಯಾರು ಕೇಳ್ತಾ ಇಲ್ಲ. ಒಂದು ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ, ಏನಾಗ್ತಾ ಇದೆ? ಅಥವಾ ನಾನೇನಾರು ಸ್ವಲ್ಪ ವೇಷಭೂಷ ಚೇಂಜ್ ಮಾಡ್ಕೊಂಡ್ ಬರ್ಬೇಕಾಯ್ತು ಅನ್ಸುತ್ತೆ. ವಿಭೂತಿ ಹಾಕೊಂಡು ದಾಡಿ ಬಿಟ್ಕೊಂಡು ಒಂದೇನಾರು ಒಂದು ದಂಡ ಇಟ್ಕೊಂಡು ಏನೋ ಹಿಂಗ್ ಅನ್ಬೇಕಾಗಿತ್ತು, ಹಿಂಗ್ ಅಂದಿದ್ರೆ ಓ ಇನ್ ಮಹಾನ್ ಜ್ಯೋತಿಷಿ ಏನು ಅಂತ ಆ ರೀತಿ ಒಂದು ನಾಟಕ ಆಡಿದಾಗ ಜನಗಳಿಗೆ ಖುಷಿ ಆಗುತ್ತೆ. ಸೊ ಅವಾಗ ನಂಬಿಕೆ ಬರುತ್ತೆ, ಅದನ್ನ ಬಿಡ್ಬೇಕು. ಜನ ಯಾವಾಗ ಬಿಡ್ತಾರೋ ಜ್ಞಾನಕ್ಕೆ ಅವಾಗ ಬೆಲೆ ಕೊಡ್ಬೇಕು. ಬೂಟಾಟಿಕೆಗೆ ಬೆಲೆ ಕೊಡ್ಬಾರ್ದು. ಬೂಟಾಟಿಕೆ ದಾಸೇನ್ಗೆ ಮೈಯೆಲ್ಲ ನಾಮ ಅಂತೆ. ಮುಂಚೆ ಆಶ್ಚರ್ಯವಾಗಿ ಬರ್ತಾರೆ, ಕಲ್ತ ನಂತರ ಕೂಡ ಒಂದು ಆಶ್ಚರ್ಯ ಹೇಗಾಗುತ್ತಲ್ಲ, ಕಲ್ತು ಬಿಟ್ಟುವಲ್ವ ನಾವು ಅಂತ ಆಶ್ಚರ್ಯದಲ್ಲೇ ಹೋಗ್ತಾರೆ. ಗುರುಜಿ, ನಮ್ಮ ಕರೆ ಸಿದ್ಧವಾಗಿದೆ, ಮಾತನಾಡ್ಸಣ. ಹಲೋ, ಹಲೋ, ನಮಸ್ಕಾರ. ಹಾ ನಮಸ್ತೆ ಮೇಡಮ್, ಹೇಳಿ, ನಿಮ್ಮ ಹೆಸರು? ವರುಣ್ ಕುಮಾರ್ ಅಂತ, ನಮ್ಮ ಮಗಂದು. ಹೌದಾ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 25 ಬೆಂಗಳೂರು. ಸರಿ, ಏನ್ ಕೇಳ್ಬೇಕಿತ್ತು? ಅದೇ ವಿದ್ಯಾಭ್ಯಾಸ ಹೇಗಿದೆ, ಭವಿಷ್ಯ ಹೇಗಿದೆ ಅಂತ. ಗುರುಜಿ ಮಾತಾಡ್ತಾರೆ. ನಮಸ್ಕಾರ ಅಮ್ಮ, ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಹೇಳಿ, ಏನ್ ಕೇಳ್ಬೇಕಾಯ್ತು? ರಾಹು ದಶ ಹೇಗಿದೆ ಅಂತ ಸರ್. ಇವಾಗ ಅವನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಮುಂದಕ್ಕೆ ಅವನ ಭವಿಷ್ಯ ಹೇಗಿದೆ? ರಾಹು ದಶೆ 2, 4, 6, 9, 10, 11 ಬಂದಿದೆ, ತುಂಬಾ ಚೆನ್ನಾಗಿದೆ. ಗುರು ದಶೆ ಅಷ್ಟು ಸ್ವಲ್ಪ ಚೆನ್ನಾಗಿಲ್ಲ. ರಾಹು ದಶೆ ಸೂರ್ಯ ಚೆನ್ನಾಗಿದೆ, ಚಂದ್ರ ಚೆನ್ನಾಗಿದೆ, ಕುಜ ಭುಕ್ತಿಗಳು ಚೆನ್ನಾಗಿದೆ. ಗುರು ಎಜುಕೇಶನ್ ತುಂಬಾ ಚೆನ್ನಾಗಿ ಕೊಡ್ತಾನೆ, ಜಾಬ್ ನ ತುಂಬಾ ಕೆಳಗಿಳಿಸ್ಬಿಡ್ತಾನೆ. ಸಾಧ್ಯವಾದಷ್ಟು ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅನ್ನೋದು ಜಾಸ್ತಿ ಮೈಂಡಲ್ಲಿ ಇಟ್ಕೊಳ್ಳಿ. ಇಂಜಿನಿಯರಿಂಗ್ ಮುಗಿದ ತಕ್ಷಣನೇ ಅವ್ರಿಗೇನಾದ್ರು ಇಂಟ್ರೆಸ್ಟ್ ಇತ್ತು ಆಚೆ ಕಡೆ ಕೆಲಸ ಮಾಡ್ತೀನಿ ಅಂದ್ರೆ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಆಚೆ ಕಡೆನೆ ಟ್ರೈ ಮಾಡಕ್ಕೆ. ಯಾವ್ದಾರು ಊರು ಪರವಾಗಿಲ್ಲ, 5-8 ಕಾಂಬಿನೇಷನ್ ಬಂದಿದೆ, 3-9 ಕಾಂಬಿನೇಷನ್ ಬಂದಿದೆ, 5-8. ಯಾವಾಗ 5-8 ಕಾಂಬಿನೇಷನ್ ಬಂದಾಗ ಇರ್ತಕ್ಕಂಥ ಸ್ಥಳದಲ್ಲಿ ಜಾಬ್ ಸಿಗದೇ ಇರತಕ್ಕಂಥದ್ದು ಚಾನ್ಸಸ್ ಜಾಸ್ತಿ ಇದೆ. ಗುರು ಬಹಳ ಇನ್ನು ಮುಂದೆ ಇದೆ, ಏನ್ ವರಿ ಮಾಡ್ಬೇಕಾಗಿಲ್ಲ. ಗುರು ಇನ್ನು 2021 ಆದ್ರೂ ಕೂಡ 21 ಆದ ನಂತರ ವೃತ್ತಿಲಿ ಬಹಳಷ್ಟು ಸಮಸ್ಯೆ ಬರ್ತಕ್ಕಂಥದ್ದು ತುಂಬಾನೇ ಹೆಚ್ಚಾಗಿರೋದ್ರಿಂದ ಹೆಚ್ಚಿನ ಪಕ್ಷ ಆಚೆ ಕಡೆ ಹೋಗಿ ಮಾಡ್ತಕ್ಕಂಥದ್ದು. ರಾಹು ದೇಶ ಇನ್ನು 4 ವರ್ಷ ಇರೋದ್ರಿಂದ ದುರ್ಗಾ ದೇವಸ್ಥಾನ ಕಳಿಸಿ. ನಮ್ ತರ ದೇವ್ರನ್ನ ಅಥವಾ ಹೋಗ್ತಾರ ಇಲ್ವಾ? ನಮ್ತಾರೆ ಸುಮಾರಾಗಿ, ಜಾಸ್ತಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾನೆ. ಹೌದಾ? ಏನಾರು ಜ್ಯೋತಿಷ್ಯ ಕಲ್ಸಂಗಿದ್ರೆ ಕಲ್ಸ್ಬಿಡಿ, ಅವ್ರ ಜೀವನ ಅವ್ರು ನೋಡ್ಕೊಳ್ತಾರೆ ಖಂಡಿತ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಇಂಜಿನಿಯರಿಂಗ್ ಎಷ್ಟೋ ಲಕ್ಷ ಕೊಟ್ಟಿರ್ತೀರ, ಅವ್ರ ಜೀವನ ಎಲ್ಲ ನೋಡ್ಕೋಬಹುದು. ಮದುವೆ ಹೇಗಿರುತ್ತೆ, ಮಕ್ಳು ಹೇಗಿರುತ್ತೆ, ದುಡ್ಡು ಎಕ್ಸ್ಟ್ ಮಾಡ್ತೀವಿ, ಜೀವನ ಪರ್ಯಂತ ನೋಡ್ಬೋದು. ಸ್ವಲ್ಪೇ ದುಡ್ಡು ನಾನು ತಗೊಳ್ತಾರೆ, ಸ್ವಲ್ಪೇ ದುಡ್ಡು ನಿಮ್ಮ ಜೀವನ ಪರ್ಯಂತಕ್ಕೆ ನೋಡಿದ್ರೆ ಯಾರಾದ್ರೂ ಫೋನ್ ಮಾಡಿ ಕೇಳಿದ್ರೆ ಅಷ್ಟೊಂದಾ ಅಂತ ಕೇಳ್ತಾರೆ. ಅಷ್ಟೊಂದಾ ಅಂತ ಕೇಳೋರ್ಗೆ ನಿಜವಾಗ್ಲೂ ದಡ್ರೆ ಅಂತ ನಾನು ಹೇಳ್ತೀನಿ, ಖಂಡಿತ ದಡ್ರೆ. ಯಾರ್ಯಾರು ಅಷ್ಟೊಂದಾ ಅಂತ ಹೇಳೋರು ಖಂಡಿತ ದಡ್ರು, ಯಾಕಂದ್ರೆ ಅವ್ರಿಗೆ ಜ್ಞಾನದ ಬಗ್ಗೆ ಬೆಲೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಕೊಡ್ತಕ್ಕಂಥದ್ದು ಅಪಾರವಾದದ್ದು,
ಸದ್ಯ ಸರ್ ಆ ಬುಕ್ ಒಬ್ರು ಯಾರ್ಯಾರು ತಗೊಂಡಿದಾರೆ ಅವ್ರು ಹೇಳ್ತಾ ಇದ್ರೆ ಎಷ್ಟು ಕಣ್ಣಲ್ಲಿ ನೀರ್ ಹಾಕಿದಾರೆ ಬುಕ್ ತಗೊಂಡ್ ಹೋದವ್ರು ಅಂತಂದ್ರೆ ನನ್ನ ಒಬ್ಬನ ಗೊತ್ತು. ಅಷ್ಟು ಕಣ್ಣಲ್ಲಿ ನೀರ್ ಹಾಕಿದಾರೆ, ಎಷ್ಟು ರೆಮಿಡಿ ಕೊಟ್ಟಿದ್ದಾರೆ ಸರ್, ಊರ್ಗೆಲ್ಲ ಹೇಳ್ಬಿಡ್ಬೋದು ನಾನು ರೆಮಿಡಿ ಅಷ್ಟು ಕೊಟ್ಟಿದ್ದೀರಾ ಬುಕ್. ಆ ಬುಕ್ ಕೈಯಲ್ಲಿ ಹಿಡ್ದಾಗ್ಲೇನೆ ಗೊತ್ತಾಗೋದು 2.5 kg ಬುಕ್ ಅದು, 2.5 kg 500 ಪುಟಗಳಿದೆ, ಎಲ್ಲಾ ಸಮಸ್ಯೆಗೂ ಹಾಕ್ಬಿಟ್ಟಿದೀನಿ. ಯಾರು ಮುಂದೆ ಏನ್ ಸರ್ ಎಲ್ಲಾ ಗುರುಗಳೆಲ್ಲ ಮುಚ್ಚಿಟ್ಕೊಳ್ತಾರೆ, ನೀವೇನ್ ಸರ್ ಎಲ್ಲಾ ಕೊಟ್ಬಿಟ್ಟಿದ್ರಂತೆ, ಏನ್ ಮಾಡೋದು ಇವತ್ತಿದ್ ನಾಳೆ ಹೋಗ್ತಕ್ಕಂಥ ದೇಹ ಮುಚ್ಚಿಟ್ಕೊಂಡು ಏನ್ ಮಾಡ್ತಿದ್ದು ವಿದ್ಯಾನ. ತೆಲುಗು ಹೇಳ್ತಾರೆ ಮುಚ್ಚಿ ಮೂಸ್ಪೆಟ್ಟಿಂದಿ ಪಾಸ್ ಪೈ ಹಿಂದಿ ಅಂತಾರೆ, ಮೂಸ್ಪೆಟ್ಟಿಂದಿ ಪಾಸ್ ಪೈ ಹಿಂದಿ ಅಂತಾರೆ, ಅಂದ್ರೆ ಮುಚ್ಚಿಟ್ಟಿದ್ದು ಅಳಸೋಗುತ್ತೆ ಅಂತ. ಸೊ ಆ ರೀತಿ ಮುಚ್ಚಿಡೋದೆಲ್ಲ ಗುರುಗಳು ಯಾಕೆ ಮಾಡ್ತಾರೆ ಕೊಡ್ಬೇಕು. ಆಮೇಲೆ ನಾವು ಗುರುಗಳೇನು ನಾವೇನ್ ತಗೊಂಬಂದಿಲ್ಲ, ಯಾರೋ ಇನ್ನೊಬ್ರು ಮೇಲ್ ಮಾಡಿರೋದು ನಮಗೆ ಕೊಟ್ಟಿರ್ತಾರೆ, ನಾವು ಮಾಡಿದ್ರೆ ಮುಂದೆ ಕೊಡ್ತಾ ಹೋಗ್ತಾ ಇರ್ಬೇಕಷ್ಟೇ. ನೋಡಿ ಮಾ ಗುರು ರಾಹುದೇಶ ಚೆನ್ನಾಗಿದೆ, ಗುರುದೇಶ ಅಷ್ಟು ಚೆನ್ನಾಗಿಲ್ಲ. ಸಾಧ್ಯವಾದಷ್ಟು ಬಲಗೈ ತೋರ್ಬೆರಳಿಗೆ ಒಂದು ಗೋಲ್ಡನ್ ಟೊಪ್ಯಾಸ್ ಹಾಕ್ಸಿ 2020 ಆದ್ಮೇಲೆ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಒಂದು ಮಾಡ್ಬೇಕಾಗತ್ತೆ, ಅಷ್ಟು ಮಾಡ್ಕೊಳ್ಳಿ ಸಾಕು. ಒಂದು ತಾಯ್ತವನ್ನು ಹಾಕೊಳ್ಳಿ, ನಮ್ಮ ಆಫೀಸಲ್ಲಿ ಒಂದು ತಾಯ್ತ ಸಿಗುತ್ತೆ, ನವಗ್ರಹ ತಾಯ್ತ, ಅದು ಸ್ವಲ್ಪ ನ್ಯೂಟ್ರಲೈಸ್ ಮಾಡುತ್ತೆ, ತುಂಬಾ ಏನು ಜಂಪ್ ಆಗಲ್ಲ, ಒಂದು 20-30% ಹೆಲ್ಪ್ ಮಾಡುತ್ತೆ ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ, ಖಂಡಿತ ನಮ್ಮ ಜೀವನಕ್ಕೆ ಲೆಕ್ಕ ಕಟ್ಟಕ್ಕೆ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಗುರುಜರು ತಗೊಳ್ತಿರೋದು ಎಷ್ಟೇ ಕಡಿಮೆ ಫೀಸ್ ಆಗಿದ್ರು ಕೂಡ ಖಂಡಿತ ನಿಮ್ಮ ಜೀವನದಲ್ಲಿ ಆಗುವಂತ ಪ್ರಾಬ್ಲಮ್ಸ್ ಗಳಿಗೆಲ್ಲ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿದ್ರೆ ಕಲಿಯೋದಲ್ಲಿ ಖಂಡಿತ ತಪ್ಪೇನಿಲ್ಲ. ಯಾಕಂತ ಹೇಳಿದ್ರೆ ಅಪ್ಕಮಿಂಗ್ ನಮ್ಮ ಲೈಫ್ ಅಲ್ಲಿ ಪ್ರತಿಯೊಂದ್ರ ಬಗ್ಗೆ ಕೂಡ ಒಂದು ನಕ್ಷತ್ರ ನಾಡಿ ಕಲ್ತ್ರೆ ನಮ್ಗೆ ಎಲ್ಲದೂ ಗೊತ್ತಾಗುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗತ್ತೆ ಅಂತ ಹೇಳಿದ್ರೆ ಖಂಡಿತ ಇಟ್ಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಎಸ್, ಖಂಡಿತ ಬ್ರೇಕ್ ನ ತಗೊಂಡು ಆಗಿದ ತಕ್ಷಣ ನಕ್ಷತ್ರ ನಡೆಯ ಕ್ಲಾಸಸ್ ಡೇಟ್ಸ್ ನ ಹೇಳ್ತೀನಿ, ಅದಕ್ಕೂ ಮುಂಚೆ ತಗೊಳ್ಳಿ ಒಂದು ವಿರಾಮ. ಪುಟ್ಟದೊಂದು ವಿರಾಮದ ನಂತರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ನಾನು ಹೇಳಿದ್ದೆ ನಕ್ಷತ್ರ ನಾಡಿ ಕ್ಲಾಸಸ್ ಡೇಟ್ಸ್ ಬಗ್ಗೆ ಹೇಳ್ತೀನಿ ಅಂತ. ಮಾರ್ಚ್ ತಿಂಗಳಲ್ಲಿ 4 ಮತ್ತು 5 ತಾರೀಕಿಗೆ ಮೈಸೂರಲ್ಲಿ ನಕ್ಷತ್ರ ನಾಡಿ ಕ್ಲಾಸಸ್ ನ ತಗೊಳ್ತಾ ಇದ್ದಾರೆ, ಹಾಗೇನೆ ಹುಬ್ಳಿಯಲ್ಲಿ 24th and 25th ತಗೊಳ್ತಾ ಇದ್ದಾರೆ ಮಾರ್ಚ್ ತಿಂಗಳಲ್ಲಿ. ಅಂಡ್ April 22nd 23rd ಅಲ್ವಾ ಗುರುಜಿ, April 22nd and 23rd ಬ್ಯಾಂಗ್ಳೂರಲ್ಲಿ ನಕ್ಷತ್ರ ನಾಡಿ ಕ್ಲಾಸ್ ನ ತಗೊಳ್ತಾ ಇದ್ದಾರೆ. ಡೀಟೇಲ್ಸ್ ಅಡ್ರೆಸ್ ನ ಖಂಡಿತ ನಾವು ಹೇಳ್ತೀನಿ, ವೆರಿ ಶಾರ್ಟ್ಲಿ ಹೇಳ್ತೀನಿ. ಅಂಡ್ ಎಸ್, ಕಣ್ ದೃಷ್ಟಿ ಬಗ್ಗೆ ಮಾತನಾಡ್ತಾ ಇದ್ವಿ, ಅದಕ್ಕೆ ಏನ್ ಮಾಡಿದ್ರೆ ಪರಿಹಾರ ಸಿಗುತ್ತೆ ಅನ್ನೋ ತಂತ್ರನ ಕೊಡ್ತೀನಿ ಅಂತ ಗುರುಜಿ ಹೇಳಿದ್ರು, ಏನ್ ಹೇಳ್ತಾರೆ ಅಂತ ಕೇಳೋಣ. ಓಕೆ, ತಂತ್ರ ಸ್ವಲ್ಪ ಸಮಯದ ಅಭಾವ ಇದೆ. March 25-26 ಹುಬ್ಳಿಲಿ, 24-25 ಶನಿವಾರ ಭಾನುವಾರ, 25-26 ಮಾರ್ಚ್ ಮತ್ತೆ April 1st-2nd ಹುಬ್ಳಿಲಿ ಬರ್ತಾ ಇದೀನಿ, 3ನೇ ಬಾರಿ ಬರ್ತಾ ಇದೀನಿ. ಸುತ್ತಮುತ್ತಲ ಇರ್ತಕ್ಕಂಥವ್ರು ಈ ಒಂದು ಉಪಯೋಗನ ಗಳಿಸ್ಕೊಳ್ಳಿ, ಯಾರಿಗೂ ಫೋರ್ಸ್ ಮಾಡೋಕ್ಕಾಗಲ್ಲ, ಹೇಳ್ಬೋದು. ಯಾಕಂದ್ರೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಅದು, ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಅಷ್ಟೇ. ಎಲ್ಲ ಅವರ ಹಣ, ಅವರ ಇಚ್ಛೆ, ಅವರ ಒಂದು ಇಷ್ಟ, ನಾವೇನು ಫೋರ್ಸ್ ಮಾಡೋಕ್ಕಾಗಲ್ಲ. ನಾವು ಹೇಳೋದು ನಮ್ದು ಒಳ್ಳೇದಿದೆ ಅಂತ ಹೇಳ್ತೀವಿ. ಕಣ್ಣು ದೃಷ್ಟಿಗೆ ಬರೋಣ. ಬಹಳಷ್ಟು ಜನ ಕಣ್ಣು ದೃಷ್ಟಿ ಬಗ್ಗೆ ಮಾತಾಡ್ತಾರೆ. ಕಣ್ಣು ದೃಷ್ಟಿ, ಈ ಕಣ್ಣು ದೃಷ್ಟಿ ಹೋಗ್ಲಾಡ್ಸಕ್ಕೆ 3 ದಿವಸ ನಾಳೆಯಿಂದ. ಯಾಕಂದ್ರೆ February 11th ಚಂದ್ರಗ್ರಹಣ ಭಾರತದಲ್ಲಿ ಗೋಚರ ಆಗ್ತದೆ. ಇಟ್ ಈಸ್ ನೋನ್ ಆಸ್ ಪೆನುಂಬ್ಲಾರ್ ಉಂಬ್ರಾ ಅಂತ ಒಂದಿದೆ, ಪೆನುಂಬ್ರಾ ಅಂತ ಒಂದಿದೆ, ಪೆನುಂಬ್ಲಾರ್ ಲೂನಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ. ಅದನ್ನ ನಾಳೆ ನಾಡಿ ಸಂಚಿಕೆಯಲ್ಲಿ ಹೇಳ್ತೀನಿ. February 11th 4:04 ಬಹುಶಃ ಇಂದ 8:23 ಅರ್ಲಿ ಮಾರ್ನಿಂಗ್ ಇದೆ. ಕೆಲವರು ಪಂಚಾಂಗದಲ್ಲಿ ಅದನ್ನ ತಗೊಳ್ಳಲ್ಲ, ಯಾಕಂದ್ರೆ ಬೆಳಿಗ್ಗೆನೆ ಆಗ್ಬಿಡೋದ್ರಿಂದ ಸೂರ್ಯ ಉದಯ ಆದ ನಂತರ ಬರ್ತಕ್ಕಂತಹ ಇದನ್ನೆಲ್ಲ ತಗೊಳ್ತಾರೆ. ಅದನ್ನ ತಗೊಳ್ತಾ ಇಲ್ಲ, ಯಾವುದೇ ಒಂದು ಈ ಊರಲ್ಲಿ ಇಲ್ಲ ಅಂತ ಬಹಳಷ್ಟು ಜನ ಹೇಳ್ತಾರೆ. ಬಟ್ ಆದ್ರೂ ಇಂಡಿಯಾದಲ್ಲಂತೂ ಗೋಚರ ಆಗ್ತಕ್ಕಂಥದ್ದು ಸತ್ಯ. ಸೊ ಯಾರ್ಯಾರು ಕಣ್ ದೃಷ್ಟಿ ಆಗಿದೆ, ಈ 3 ದಿವಸ ಸಂಜೆ 6 ಗಂಟೆ ನಂತರ, ಅಂದ್ರೆ 6:00 ಆದ ನಂತರ ಮಾಡ್ತಕ್ಕಂಥದ್ದು, ಒಂದು 7-8 ಗಂಟೆಯಲ್ಲಿ ಮಾಡ್ತಕ್ಕಂಥದ್ದು. 8-9 inches ನಾನು ಹೇಳ್ತಕ್ಕಂಥದ್ದು, 8-9 inches ಒಂದು ಈ ಕಾಟನ್ ಏನಂತಾರೆ ಬತ್ತಿ, ಹತ್ತಿ ಅಣತೆ, ಅದು ಏನ್ ಮಾಡ್ತಾರಲ್ಲ ಬತ್ತಿನ, ಇಷ್ಟುದ್ದ 8-9 inches ಒಳಗಡೆ ಇರಬೇಕು, 8 ಆದ್ಮೇಲೆ 9 ಒಳಗಡೆ ಇರಬೇಕು. ಇದನ್ನ 3 ಮಾಡಿಟ್ಕೊಳ್ಳಿ. ಅದನ್ನ ಸಾಸಿವೆ ಎಣ್ಣೆಯಲ್ಲಿ ಅದ್ದಿಡಬೇಕು, ಸಾಸಿವೆ ಎಣ್ಣೆಯಲ್ಲಿ ಅದ್ದಿಡಬೇಕು. ಅದಾದ ನಂತರ ನಿಮ್ಮ ಅಡಿಗೆ ಮನೆಯಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಒಂದು ನಿಮ್ದು ಏನಾದ್ರು ಒಂದು ಈ ಇದಿರುತ್ತೆ, ಪ್ಲಾಟ್ಫಾರ್ಮ್ ಇರುತ್ತೆ, ಅಡಿಗೆ ಮನೆ ಪ್ಲಾಟ್ಫಾರ್ಮ್ ಮೇಲೆ ಒಂದು ಮಳೆನೇ ಇಡಿ. ಆ ಮೊಳೆನೆ ಇಟ್ಬಿಟ್ಟು ಆ ಬತ್ತಿನ ಅದ್ರ ಮೇಲೆ ಹಾಕಿ ಅದಕ್ಕೆ ಬೆಂಕಿ ಹಚ್ಚಬೇಕು, ಕಂಪ್ಲೀಟ್ ಆಗಿ ಸುಟ್ಟು ಹೋಗ್ಬೇಕು, ಕಂಪ್ಲೀಟ್ ಆಗಿ ಸುಡ್ಬೇಕಷ್ಟೇ, ಅದು ಬೆಂಕಿನ ಹಾಕೊಂಡು ಸುಡ್ಬೇಕು ಹೆಂಬೆಚ್ಚು. ಅದನ್ನ ಸುಡ್ಬೇಕಾದ್ರೆ ಆ ಮೊಳೆ ಮೇಲೆ ಅದಿರ್ಬೇಕು. ಇದನ್ನ 3 ದಿವಸ ಸತತವಾಗಿ ಮಾಡಿ, ಆ ಸುಟ್ಟೋಗಿರ್ತಕ್ಕಂಥದ್ದು ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು. ಇದು ಮಾಡ್ತಕ್ಕಂತ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಏನು ಮಾತಾಡಬಾರ್ದು, ತುಟಿಕ್ ಪಿಟಿಕ್ ಅನ್ಬಾರ್ದು. ಇದರ ಈ ತಂತ್ರದ ನಿಯಮ, ಯಾರಾದ್ರೂ ಬಂದು ಮಾತಾಡಿಸೋದು ಕೂಡ ನೀವು ಮಾತಾಡಿದ್ರೆ ಇದು ವಿಘ್ನ, ಇದೊಂದು ಪಾಯಿಂಟ್ ಇಟ್ಕೋಬೇಕು. ಕಣ್ಣು ದೃಷ್ಟಿ ಜಾಸ್ತಿ ಆಗಿದ್ರೆ ನಿಮ್ಗೆ ಸೌಂಡ್ಸ್ ಜಾಸ್ತಿ ಬರುತ್ತೆ, ನಾರ್ಮಲ್ ಆಗಿದೆ ಚಟಪಟ ಚಟಪಟ ಅನ್ನತ್ತೆ, ಏನೂ ಇಲ್ಲ ಕಣ್ಣು ದೃಷ್ಟಿ ಅಂದ್ರೆ ಏನೂ ಆಗಲ್ಲ.
ಉರ್ಕೊಂಡೋಗುತ್ತೆ. ತುಂಬಾ ಸೌಂಡ್ ಜಾಸ್ತಿ ಬಂತಂದ್ರೆ ಕಣ್ಣು ದೃಷ್ಟಿ ಜಾಸ್ತಿ. ಮೂರು ದಿವಸ ಕಂಟಿನ್ಯೂಸ್ ಆಗಿ ಮಾಡಿ, ಖಂಡಿತ ಈ ಸಣ್ಣ ಪುಟ್ಟ ಆಗ್ತಕ್ಕಂಥದ್ದು, ನಾವೇನೋ ಒಂದು ಮನೆ ಕಟ್ಟಿರ್ತೀವಿ ಬೇರೆ ಎಂದು, ಏನೋ ಒಂದು ಹೊಸ ಕಾರ್ ತಗೊಂಡಿರ್ತೀವಿ, ಏನೋ ಒಂದು ಬಂದಿರುತ್ತೆ ಹೊಸದಾಗಿ ಕೆಲಸ ಬಂದಿರ್ಬೋದು ಮಕ್ಕಳಿಗೆ, ಏನೋ ಯಾರಿಗೋ ಒಬ್ರಿಗೆ ಆಗಿಲ್ದೇ ಇರೋದು ನಿಮ್ಗೆ ಆಗಿರುತ್ತೆ. ಅದನ್ನು ನಿಮ್ಮ ಹಿತಶತ್ರುಗಳು ಸ್ವಲ್ಪ ಅವರಿಂದ ದೂರ ಇರಬೇಕು ಅಂತಂದ್ರೆ ಈ ಥರ ಅವ್ರ ಜೊತೆ ಇರಬೇಕಾಗತ್ತೆ, ಬಟ್ ಅವ್ರ ಜೊತೆ ಮಾತಾಡಬೇಕಾಗತ್ತೆ. ಆದರೂ ಕೂಡ ಅವರ ಕಣ್ಣುಗಳು ನಮ್ಮ ಮೇಲೆ ಬೀಳ್ಬಾರ್ದು ಅಂದರೆ ಸಿಂಪಲ್ ಆಗಿರ್ತಕ್ಕಂಥದ್ದು. ಪ್ರತಿನಿತ್ಯ ಈ ಥರದ್ದು ಎಷ್ಟೊಂದು ಹೇಳ್ತಾ ಇರ್ತೀನಿ, ನೋಡ್ತಾ ಇರಿ, ಮಾಡ್ತಾ ಇರಿ, ಸುಖ ಜೀವನಕ್ಕೆ ಇಂಥದ್ದೆಲ್ಲ ಮಾಡಿಕೊಂಡು ಇವತ್ತೆಲ್ಲ ನಾಳೆ ನಾವು ಹೋಗೋದೆ, ಯಾಕಂದರೆ ಮಣ್ಣಲ್ಲಿ ಮಣ್ಣಾಗ್ತಕ್ಕಂಥ ದೇಹ ಇವತ್ತೆಲ್ಲರದು, ನಂದು ಅಷ್ಟೇ ಎಲ್ಲರದು ಅಷ್ಟೇ ಹಾಗೇ ಆಗುತ್ತೆ. ಅಲ್ಲಿವರೆಗೂ ಸುಖ ಜೀವನ ಬಾಳ್ವೆ ಮಾಡೋಣ, ಒಳ್ಳೆ ಪುಣ್ಯದ ಸಂಪಾದನೆ ಮಾಡ್ಕೊಂಡು ಹೋಗೋಣ. ಎಲ್ಲ ಕರ್ಮಗಳು ಮಾಡ್ಕೊಂಡು ಬಂದಿರ್ತೀವಿ, ಎಲ್ಲರೂ ಕೆಟ್ಟ ಕರ್ಮ ಇರುತ್ತೆ ಒಳ್ಳೆ ಕರ್ಮನೂ ಇರುತ್ತೆ, ಪುಣ್ಯದ ಕರ್ಮ ಜಾಸ್ತಿ ಹಾಕೊಂಡು ಹೋಗೋಣ, ಏನ್ ಮಾಡೋಕ್ಕಾಗಲ್ಲ, ಅದು ಜೀವನ. ಮತ್ತೆ ಮಾರ್ಚ್ 4th and 5th ಮೈಸೂರ್ಗೆ ಬರ್ತಾ ಇದ್ದೀನಿ, ಈ ವಾರ 11-12 ಹೈಯರ್ ಕ್ಲಾಸ್ ಬರ್ತಾ ಇದ್ದೀನಿ, ತುಂಬಾ ಜನ ರಿಜಿಸ್ಟರ್ ಆಗಿದ್ದಾರೆ, ಅಲ್ಲೂ ಕೂಡ ಬುಕ್ ಲಾಂಚ್ ಮಾಡ್ತೀನಿ, ಅಲ್ಲೂ ನಿಮಗೆ ಬುಕ್ ಕೊಡ್ತೀನಿ, ಆ ಬುಕ್ನ ಯೂಸ್ ಮಾಡ್ಕೊಳ್ಳಿ. ದಯವಿಟ್ಟು ಯಾರ್ಯಾರು ಬುಕ್ ತಗೊಂಡಿದ್ದಾರೆ ಕೈ ಮುಗಿದು ಕೇಳ್ಕೊಳ್ತೀನಿ, ಜೆರಾಕ್ಸ್ ಮಾಡಿಬಿಡಿ, ಜೆರಾಕ್ಸ್ ದಯವಿಟ್ಟು ಮಾಡಿಬಿಡಿ, ಅದಕ್ಕೆ ವ್ಯಾಲ್ಯೂ ಹೊಟ್ಟೋಗುತ್ತೆ, ವ್ಯಾಲ್ಯೂ ಹೊಟ್ಟೋಗುತ್ತೆ, ನಿಮ್ಮ ಇಷ್ಟ, ನಿಮ್ಮ ಬುಕ್ ಜೆರಾಕ್ಸ್ ಮಾಡಿಬಿಡಿ ದಯವಿಟ್ಟು. ಅದ್ಭುತವಾಗಿರ್ತಕ್ಕಂಥ, ಬೇಕಾದ್ರೆ ಹೇಳಿ ಯಾರಿಗಾರು ಅದರಲ್ಲಿ ಇರ್ತಕ್ಕಂಥ ಪರಿಹಾರ, 1000 ಜನಕ್ಕೆ ಹೇಳಿ, ಪ್ರತಿಯೊಂದಕ್ಕೂ ಪರಿಹಾರ ಕೊಟ್ಬಿಟ್ಟಿದ್ದೀನಿ, ಪ್ರತಿ ಒಂದಕ್ಕೂ ಕೊಟ್ಟಿದ್ದೀನಿ. ಇಂಥ ಪರಿಹಾರಕ್ಕೆ ಇಲ್ಲ ಅಂತಂದ್ರೆ ಖಂಡಿತ ನನಗೆ ಫೋನ್ ಮಾಡಿ ಹೇಳಿ, ಅದನ್ನ ಬೇಕಾದ್ರೆ ಆ ಪೇಜಲ್ಲಿ ಹುಡುಕೊಟ್ಬಿಡ್ತೀನಿ ಎಲ್ಲಿದೆ ಅಂತ, ಕಂಪ್ಲೀಟ್ ಆಗಿ ಕೊಟ್ಟಿದ್ದೀನಿ, ಕಂಪ್ಲೀಟ್. ಧನ್ಯವಾದ ಗುರುಜಿ, ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು, ಚಂದ್ರಗ್ರಹಣದ ಬಗ್ಗೆ ಕೂಡ ತಿಳಿಸ್ಕೊಟ್ರಿ, ಕಣ್ಣು ದೃಷ್ಟಿ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನ ಸುಖಿನೋ ಭವಂತು. ಖಂಡಿತ ಒಂದು ಒಳ್ಳೆ ಮಾತನ್ನ ಹೇಳಿದ್ರು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ಒಂದು ಏನಾದ್ರು ಪುಸ್ತಕ ಆಗಿರ್ಬೋದು, ಏನೇ ಒಂದು ಬಂದ್ರು ಕೂಡ ಜೆರಾಕ್ಸ್ ಮಾಡಿ ಅದನ್ನ ಕಾಪಿರೈಟ್ಸ್ ತರ ಎಲ್ಲ ಕಡೆ ಹಂಚ್ಬಿಡ್ತಾರೆ. ಈ ತರ ಮಾಡೋದ್ರಿಂದ ಖಂಡಿತ ಎಲ್ರಿಗೂ ಲಾಸ್ ಅಂತಾನೆ ಹೇಳ್ಬೋದು. ನಿಮ್ಗೆ ನಕ್ಷತ್ರ ನಾಡಿಯ ಬಗ್ಗೆ ಏನೋ ಒಂದು ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ಆ ಪುಸ್ತಕನ ಜೆರಾಕ್ಸ್ ಮಾಡಿಸ್ಕೊಂಡ್ರೆ ಏನೂ ಲಾಭ ಇಲ್ಲ. ಫಸ್ಟ್ ನಕ್ಷತ್ರ ನಾಡಿಯನ್ನ ಕಲಿತು ಹೈಯರ್ ಕ್ಲಾಸಸ್ಗೆ ಅಟೆಂಡ್ ಆಗಿ ಅದಾದ ನಂತರ ಆ ಪುಸ್ತಕವನ್ನ ಓದ್ರೆ ಖಂಡಿತ ಎಲ್ಲಾ ಸಮಸ್ಯೆಗೂ ಪರಿಹಾರ ಇದೆ, ಏನಂದ್ರೆ ಏನಂತ ಖಂಡಿತ ಅರ್ಥ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ 25% ಅಷ್ಟೇ ನಿಮ್ಗೆ ಅರ್ಥ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಖಂಡಿತ ಕ್ಲಾಸಸ್ಗೆ ಅಟೆಂಡ್ ಮಾಡಿ ನಿಮ್ಮ ಜೀವನ ಕೂಡ ಒಂದು ಬ್ರೈಟ್ನೆಸ್ ಕಡೆ ಹೋಗುತ್ತೆ ಅಂತ ಹೇಳ್ತಾ ಮತ್ತೆ ಭೇಟಿ ಆಗ್ತೀನಿ ನಾಳೆ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ಕಾರ.